ನೀನೇ ತಾನೆ ಅವ್ರಿಗೆ ನಾಟ್ಯ ಕಲಿಸ್ತೀನಿ ಅಂತ. ಹೀಗೆಲ್ಲ ರಾಜಕುಮಾರಿಗೆ ಅವಮಾನ ಮಾಡಬಾರ್ದು, ಇದು ಸರಿ ಅಲ್ಲ. ಈಗ ನಾನು ನಿನಗೆ ಹೇಗೆ ಹೇಳಿ ಅರ್ಥ ಮಾಡಿಸ್ಲಿ? ನಾನೇನಾದ್ರೂ ಪದ್ಮಾವತಿ ಜೊತೆ ತುಂಬಾ ಹೆಚ್ಚು ಸಮಯ ಕಳೆದ್ಬಿಟ್ರೆ ಆಗ ಅವ್ರಿಗೆ ನನ್ ಮೇಲೆ ಆಸೆ ಹುಟ್ಟುಬಿಡತ್ತೆ, ಪ್ರೀತಿ ಹುಟ್ಟುಬಿಡತ್ತೆ. ಹಾಗೆಲ್ಲ ಆಗೋದು ನನಗಂತೂ ಇಷ್ಟಾನೇ ಇಲ್ಲ. ಒಂದ್ ವೇಳೆ 3 ತಿಂಗಳಲ್ಲಿ ನಾನು ಪದ್ಮಾವತಿ ಅವ್ರಿಗೆ ನೃತ್ಯ ಕಲಿಸ್ಬಿಟ್ರೆ, ಅವರು ಸಂತೋಷವಾಗಿ ಮದ್ವೆ ಆಗಿ ಚೆನ್ನಾಗಿದ್ರೆ ನನಗೆ ಅಷ್ಟೇ ಸಾಕು. ಏನ್ ಯೋಚಿಸ್ತಿದ್ಯಪ್ಪ ಹೇಳು. ನೀನ್ ಸುಮ್ನೆ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಿದ್ಯಾ? ಚಿಂತೆ ಮಾಡಬೇಡ, ನಾನು ಎಲ್ಲಾನು ನೋಡ್ಕೋತೀನಿ, ನನಗ್ ಬಿಟ್ಬಿಡು. ಆಯ್ತು, ಮಾಡು ಮಾಡು, ಮನ್ಸಿಗೆ ಬಂದಿದ್ ಮಾಡು. ನನಗೇನು ಹೇಳೋದು ಇಲ್ಲ, ನನ್ನ ಮಾತು ಕೇಳಲ್ಲ, ಏನ್ ಬೇಕೋ ಮಾಡ್ಕೊ. ದಿನ ಪೂರ್ತಿ ಹೊರಗಿದ್ದೆ, ಏನು ತಿಂದಿರಲ್ಲ, ಹಸುವಾಗಿರ್ಬೇಕು, ಬಾ ಇಬ್ರು ಸೇರ್ಕೊಂಡು ಭೋಜನ ಮಾಡೋಣ. ಬೇಡ ಬೇಡ ಗೋವಿಂದ ರಾಜ, ನಾನು ತಿಂದಾಯ್ತು, ನನಗ್ ಭೋಜನ ಬೇಡ, ನನಗ್ ಹಸಿವಿಲ್ಲ. ನನ್ ದಿನ ಪೂರ್ತಿ ಗುಡಿಲಿ ಒಬ್ಬನೇ ಕೆಲ್ಸ ಮಾಡ್ತಾ ಇದ್ದೆ, ನೀನ್ ಬಂದ ಮೇಲೆ ಇಬ್ರು ಸೇರಿ ಭೋಜನ ಮಾಡೋಣ ಒಟ್ಟಿಗೆ ಅಂತ. ಆದ್ರೆ ನೀನು ಹೊರಗಡೆ ಭೋಜನ ಮಾಡ್ಕೊಂಡ್ ಬಂದಿದ್ಯಾ? ನಿನಗ್ ಯಾವ ಯೋಚನೆನೂ ಇಲ್ಲ, ನಮ್ ಬಗ್ಗೆ ಆಗ್ಲಿ, ನಮ್ ಗೆಳೆತನದ ಬಗ್ಗೆ ಆಗ್ಲಿ. ಸಾಕು, ತುಂಬಾ ಅತಿ ಆಗೋಯ್ತು. ನಿನಗೆ ನನ್ ಮೇಲೆ ತುಂಬಾ ಪ್ರೀತಿ ಇದೆ ಅಂತ ಗೊತ್ತು, ಅದೇ ಕೋಪದ ರೂಪದಲ್ಲಿ ಹೊರಗಡೆ ಬರ್ತಾ ಇದೆ. ಆದ್ರೆ ನನಗನ್ನಿಸ್ತಾ ಇದೆ, ಕೇವಲ ನೀನ್ ಮಾತ್ರ ಅಲ್ಲ, ನನ್ನ ಬಗ್ಗೆ ಬೇರೆ ಯಾರೋ ಯೋಚನೆ ಮಾಡ್ತಿದ್ದಾರೆ ಅಂತ. ಒಬ್ಬ ವ್ಯಕ್ತಿ ಇಷ್ಟೊಂದು ಕೆಟ್ಟವನ್ ಹೇಗಾಗೋಕ್ ಸಾಧ್ಯ? ನನ್ನ ಅವನ್ ಎಷ್ಟೇ ಸಮಾಧಾನ ಮಾಡೋಕ್ ನೋಡಿದ್ರು ನಾನಂತೂ ಅವನ್ ಮಾತುಗಳಿಗ್ ಮರಳಾಗೋದಿಲ್ಲ. ಅವನು ತನ್ನಂತ ಏನ್ ಅನ್ಕೊಂಡಿದ್ದಾನೋ ಗೊತ್ತಿಲ್ಲ. ನಾನ್ ಯಾಕೆ ಅವನ್ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ? ನಾನೀಗ ಮಲಗ್ಬೇಕಲ್ವಾ? ಏನಿದು ನೀನೇ ನೋಡು, ಪಾಯಸ. ಪಾಯಸ? ಪಾಯಸ ಎಲ್ಲಿ ಸಿಕ್ತು ನಿಂಗೆ? ಎಲ್ಲೋ ಸಿಕ್ಕಿದ್ದಲ್ಲ, ನಾನೇ ಮಾಡಿರೋದು. ಗುಡಿ ಅಡಿಗೆ ಮನೆಯಲ್ಲಂತೂ ಮಾಡಿರಲ್ಲ, ಯಾಕೆಂದ್ರೆ ನೀನಲ್ಲಿ ಇರ್ಲಿಲ್ಲ. ಮತ್ತೆಲ್ ಮಾಡ್ದೆ ಹೇಳ್ತೇನೆ. ನಾನು ಈ ಪಾಯಸನ ಭೃಗು ಮಹರ್ಷಿಗಳ ಮನೇಲಿ ಮಾಡಿದ್ದು, ಅವರ ಅಡುಗೆ ಮನೇಲಿ. ಹೌದಾ? ಖಂಡಿತ ಮಾಡಿರ್ಬೋದು. ಹೇಗ್ ಮಾಡ್ದೆ? ಬೆಲ್ಲ ಹಾಕಿ ನನ್ನ ಕೈಯಾರೆ ಮಾಡಿದ್ದು. ಈ ಕೋಪ ಯಾಕೆ ಮಾಡ್ಕೋತಿದ್ಯಾ? ನಾನು ಮಾಡಿರೋದು ಕೇಳಲಿಲ್ಲ ಅಂದ್ರೂ ಹೇಳಲೇಬೇಕಲ್ವಾ? ನೀನ್ ಹೇಗ್ ಮಾಡ್ದೆ ಅಂತ ಕೇಳಿದಕ್ಕೆ ನಾನು ಹೇಗ್ ಮಾಡ್ದೆ ಅಂತ ಹೇಳ್ದೆ. ಭೃಗು ಮಹರ್ಷಿಗಳು ನನ್ನನ್ನ ತಮ್ಮ ಮನೆಯಲ್ಲಿ ಅಡುಗೆಯವನಾಗಿ ಇಟ್ಕೊಂಡಿದ್ದಾರೆ. ಏನು? ಹಾ, ಯಾಕೆ? ಯಾಕೆ ಅಂದ್ರೆ ಎಂಥ ಪ್ರಶ್ನೆ ಕೇಳ್ತಿದ್ಯಾ ಗೋವಿಂದ ರಾಜ? ಅವ್ರು ನನ್ನ ನೋಡಿದ್ರು, ನನ್ನ ಪ್ರತಿಭೆ ನೋಡಿದ್ರು, ಅವ್ರಿಗನ್ನಿಸ್ತು ಈ ವ್ಯಕ್ತಿ ಒಳಗೆ ಪಾಕಕಲೆ ಇದೆ ಅಂತ. ಅವ್ರು ನನ್ನನ್ನ ಗುರುತಿಸಿದ್ರು. ಗುರುತಿಸ್ಬಿಟ್ರ? ಹಾ, ಗುರುತಿಸಿದ್ರು. ಆದ್ರೆ ಇದುವರೆಗೂ ನೀನ್ ಏನು ಅಡುಗೆ ಮಾಡೋದನ್ನ ನೋಡೇ ಇಲ್ವಲ್ಲ. ಈಗ ನೀನೊಂದ್ ಕೆಲಸ ಮಾಡ್ತಿರೋ, ಹೀಗೆ ಮಾತಾಡ್ತಾನೆ ಇರೋ, ನಿನಗೋಸ್ಕರ ಕಷ್ಟಪಟ್ಟು ಮಾಡ್ಕೊಂಡ್ ಬಂದಿದ್ದೀನಿ, ಇದಕ್ಕೆ ಯಾವ ಬೆಲೆನೂ ಇಲ್ಲ. ನಾನು ಅಡುಗೆ ಮಾಡಿದ್ದಕ್ಕೂ ಬೆಲೆ ಇಲ್ಲ. ನಾನು ಹೇಗ್ ಮಾಡಿದ್ದೀನಿ ಅಂತ ಹೇಳ್ಬೇಕೋ ಬೇಡವೋ? ತಿನ್ಬೇಕು ತಾನೆ, ಬೇಗ ತಿನ್ನು. ಈಗ ಹೇಳು, ಹೇಗನ್ನಿಸ್ತಾ ಇದೆ? ಪಾಯಸ ಅಂತೂ ತುಂಬಾನೇ ರುಚಿಯಾಗಿದೆ. ಹೋಗ್ಲಿ ಬಿಡು, ತುಂಬಾ ಒಳ್ಳೆ ಕೆಲಸ ಸಿಕ್ತು ನಿಂಗೆ. ಆದ್ರೆ ಕೆಲ್ಸಕ್ಕೇನಾದ್ರೂ ಸಂಬಳ ಶುಲ್ಕ ಏನಾದ್ರೂ ಇದೆಯಲ್ಲ? 100 ತಾಮ್ರದ ನಾಣ್ಯ ಪ್ರತಿ ತಿಂಗಳು ಅಷ್ಟೇ. ಅಲ್ಲ ಅಲ್ಲ, ಇಷ್ಟು ದುಡ್ಡು ಅಂದ್ರೆ ತುಂಬಾ ಹೆಚ್ಚಾಗಿರುತ್ತೆ. ಶ್ರೀ ಶ್ರೀ ನೋಡು, ಈಗ ಇಷ್ಟು ಒಳ್ಳೆ ಕೆಲಸ ಸಿಕ್ಕಿದೆ, ಆದ್ರೆ ಈಗ ಈ ಕೆಲ್ಸದಲ್ಲಿ ಯಾವುದೇ ತಪ್ಪು ಮಾಡ್ಬೇಡ. ಅರ್ಥ ಆಯ್ತು, ಅರ್ಥ ಆಯ್ತು, ನೀನ್ ಚಿಂತೆ ಮಾಡ್ಬೇಡ. ನಾನು ಯಾವ ಕೆಲಸ ಮಾಡೋ ಕಲ್ಲಿಗೆ ಹೋಗಿದ್ದೀನೋ ಪೂರ್ತಿ ಮನಸ್ಸಿನಿಂದ ಮಾಡ್ತೀನಿ. ಏನಾಯ್ತು ಮಗಳೆ, ಇನ್ನೂ ಮಲ್ಗಿಲ್ವಾ? ಇಲ್ಲ ಅಮ್ಮ, ಮಲ್ಗೋಕೆ ಹೊರಟಿದ್ದೆ.
ನಿನ್ ಮನ್ಸಲ್ಲಿ ಏನ್ ವಿಷಯ ಓಡ್ತಿದೆ ಗೊತ್ತಿದೆ, ಅದ್ರಿಂದಾನೇ ನಿದ್ದೆ ಬರ್ತಾ ಇಲ್ಲ. ಇಲ್ಲ ಇಲ್ಲ, ನನ್ ಮನ್ಸಲ್ಲಿ ಯಾವ ವಿಚಾರನೂ ಓಡ್ತಿಲ್ಲ. ನಿಮ್ಮಮ್ಮ ನಾನು. ಅರ್ಥ ಆಗತ್ತೆ. ಆ ಶ್ರೀನಿವಾಸ ನಿನಗೆ ಮೂರ್ಖ ಬಾಯ್ಬಡ್ಕ ಅನ್ಸ್ಬೋದು, ಅವನಿಗೆ ಮಾತಾಡೋದ್ ಮಾತ್ರ ಗೊತ್ತು. ಆದ್ರೆ ನೀನು ಒಪ್ಕೊಂಡಿದ್ಯಲ್ಲ ಅವನು ಒಳ್ಳೆ ನಾಟ್ಯ ಮಾಡ್ತಾನೆ ಅಂತ, ಹಾಗೆ ನಾಳೆಯಿಂದ ಅವನ ಹತ್ರ ನಾಟ್ಯ ಕಲಿಯೋದಕ್ಕೂ ಒಪ್ಕೊಂಡಿದ್ಯಾ? ಅದಕ್ಕೆ ಚೆನ್ನಾಗಿ ಒಳ್ಳೆ ಮನ್ಸಿಂದ ಅವನ ಹತ್ರ ಕಲಿ. ಮನ್ಸಲ್ಲಿ ಸ್ವಲ್ಪ ದ್ವೇಷ ಇದ್ರು ಅಲ್ಲಿ ವಿದ್ಯೆ ಹತ್ತಲ್ಲ. ನಿನ್ನಲ್ಲಿ ಒಂದೇ ವಿನಂತಿ. ಅದೇನ್ ಹೇಳು? ರಾಜಕುಮಾರಿ ಪದ್ಮಾವತಿನ ನೀನ್ ಇಷ್ಟೆಲ್ಲ ಕಾಯಿಸಕ್ ಹೋಗ್ಬೇಡ. ಕಲ್ಸ್ಬಿಡು ಅವ್ರಿಗೆ ನಾಟ್ಯನ, ಕಲ್ಸ್ಬಿಡು. ಆಯ್ತು. ಇವತ್ತು ನಿನ್ನ ಕಂಡ್ರೆ ನನಗ್ ತುಂಬಾ ಖುಷಿ ಆಗ್ತಿದೆ. ಅಯ್ಯೋ, ನಾನು ಗುಡಿ ಬಾಗಿಲು ಮುಚ್ಚೋದನ್ನೇ ಮರ್ತು ಹೋಗಿದ್ದೆ. ನಾನು ಹೋಗಿ ಹಾಕ್ಬೇಕು. ಬೇಡ ಬೇಡ ಬೇಡ, ನೀನ್ ಇಲ್ಲೇ ಇರೋ. ಪೂರ್ತಿ ದಿನ ಕೆಲಸ ಮಾಡ್ತಿದ್ಯ, ಸುಸ್ತಾಗಿರ್ತೀಯ, ಮೊದ್ಲು ಇದನ್ನ ತಿನ್ನು. ಎಲ್ಲ ಕೆಲಸ ನಾನ್ ನೋಡ್ಕೋತೀನಿ, ನೀನು ನಿಶ್ಚಿಂತೆಯಾಗಿ ಇಲ್ಲೇ ಕೂತು ಪಾಯಸ ತಿನ್ನು. ಒಂದ್ ವೇಳೆ ತುಂಬಾ ಸುಸ್ತಾಗಿದ್ರೆ ಹೇಳು, ನಾನ್ ಬೇಕಾದ್ರೆ ನಿನ್ ಕಾಲು ಒತ್ತೇನೆ. ನೀನ್ ನನಗೆ ಅಣ್ಣ ಇದ್ ಹಾಗೆ ಗೋವಿಂದರಾಜ. ಶ್ರೀ, ಸಾಕ್ ನಿಲ್ಸು. ಏನನ್ನ ಅಳಿಸ್ತೀಯ ಈಗ? ಸುಮ್ನೆ ಹೋಗ್ ನೀನು. ನಿನ್ನ ಇಷ್ಟು ಪ್ರೀತಿನ ನನ್ ಕೈಲಿ ಅರಗಿಸ್ಕೊಳಕಾಗಲ್ಲ. ನಾನು ಈ ಪಾಯಸನ್ ತಿಂದು ಮಲಗ್ತೀನಿ. ಹೋಗು ಹೋಗು ಅನ್ನಲ್ಲ. ಈ ರಾತ್ರಿ ಆದಷ್ಟು ಬೇಗ ಕಳೆದ್ರೆ ಸಾಕು. ಬೆಳಗ್ಗೆ ಸೂರ್ಯೋದಯ ಆಗ್ತಿದ್ದ ಹಾಗೆ ನಾನು ನನ್ನ ಮನಸ್ಸಿನ ಚಂದ್ರನ ದರ್ಶನ ಮಾಡಬಹುದು, ನನ್ನ ಭಾರ್ಗವಿಯನ್ನ ಭೇಟಿ ಮಾಡಬಹುದು. ನೀನ್ ಆದಷ್ಟು ಬೇಗ ಒಪ್ಕೊಳ್ಳೋದಿಲ್ಲ ಅಂತ ನನಗೆ ಖಂಡಿತ ಗೊತ್ತು ಭಾರ್ಗವಿ, ಆದ್ರೂ ಪರವಾಗಿಲ್ಲ. ಇಷ್ಟು ಬೇಗ ಎಲ್ಲಾದ್ರೂ ಪ್ರೀತಿ ಹೊಟ್ಟತ್ತ? ಅದನ್ನ ಪಾಯಸದ ಹಾಗೆ ನಿಧಾನವಾಗಿ ಸಿಹಿ ಬೆರೆಸಿ ಸಿದ್ಧ ಮಾಡಬೇಕಾಗತ್ತೆ. ಅದನ್ನ ನಾನು ಖಂಡಿತ ಮಾಡ್ತೀನಿ. ಅಮ್ಮ ಅಮ್ಮ, ನನ್ಗೋನಿಂದ ಯಾವ ಕಲೆನೂ ಕಲಿಯೋಕ್ ಇಷ್ಟ ಇಲ್ಲ, ಯಾವ ನಾಟ್ಯನೂ ಕಲಿಯೋಕ್ ಇಷ್ಟ ಇಲ್ಲ. ಯಾಕೋ ಗೊತ್ತಿಲ್ಲ, ನನ್ಗವನಿಗೆ ತುಂಬಾನೇ ಜಂಬ ಇದೆ ಅಂತ ಅನ್ಸುತ್ತೆ. ಭಾರ್ಗವಿ, ಅವನಿಗೆ ಒಂದ್ ಅವಕಾಶ ಕೊಡು. ನಿನ್ ಮನ್ಸೇ ಬದ್ಲಾಗ್ಬೋದು. ಆಗ್ಲಿ, ಬಹಳ ಹೊತ್ತಾಗಿದೆ, ನೀನಿನ್ ಮಲ್ಕೋ. ಮೊದ್ಲು ನನ್ ಸಖಿಯರು, ಈಗ ನೋಡಿದ್ರೆ ನಮ್ಮಮ್ಮ. ಎಲ್ರು ಮರಳ್ ಮಾಡಿಟ್ಟಿದ್ದಾನ ಅವನು. ಅವರೆಲ್ಲರೂ ನನಗೆ ಯಾಕೆ ಹೇಳ್ತಿದ್ದಾರೆ? ಒಬ್ಬೊಬ್ರನ್ನ ಹಾಕಿ ಎಲ್ರು ತನ್ನ ಕಡೆ ಸೆಳ್ಕೊಂಡಿದ್ದಾನೆ ಅವನು. ತನ್ನಂತ ಏನ್ ಅನ್ಕೊಂಡ್ಬಿಟ್ಟಿದ್ದಾನೆ ಅವನು. ನಾಳೆ ಬರ್ಲಿ ತಡಿ, ಅವನಿಗ್ ಚೆನ್ನಾಗ್ ಪಾಠ ಕಲಿಸ್ತೀನಿ. ನಾಳೆ ಅವನನ್ನ ಇಲ್ಲಿಂದ ಓಡಿಸ್ದೆ ಹೋದ್ರೆ ನನ್ನ ಹೆಸರು ಭಾರ್ಗವಿನೇ ಅಲ್ಲ. ನೀನ್ ಎಷ್ಟು ಓಡ್ತೀಯೋ ಅಷ್ಟೇ ನಿನ್ ಹತ್ರ ಬಂದೇ ಬರ್ತೀನಿ ಭಾರ್ಗವಿ. ರಾಜ್ಕುಮಾರಿ, ದಯವಿಟ್ಟು ಕ್ಷಮಿಸಿ, ನಾನು ಸಮಯಕ್ಕೆ ಸರಿಯಾಗಿ ಬರೋಕ್ಕಾಗ್ಲಿಲ್ಲ. ತುಂಬಾನೇ ಕೆಲಸ ಇತ್ತು ನನಗೆ, ನಾನು ವ್ಯಸ್ತನಾಗ್ಬಿಟ್ಟಿದ್ದೆ. ಇದ್ಯಾಕೆ ಇನ್ನು ಭೋಜನನೇ ಮಾಡ್ಲಿಲ್ಲ? ಏನಾದ್ರೂ ತಿನ್ನಿ. ಇಲ್ಲ, ಅದು ಭೋಜನ ಮಾಡಿದ್ರೆ ಅಭ್ಯಾಸ ಮಾಡಕ್ಕಾಗಲ್ವಲ್ಲ. ಅದಕ್ಕೆ ನೀನ್ ಈಗ್ಲೇ ನನಗ್ ನಾಟ್ಯ ಕಲಿಸ್ತೀಯಲ್ವಾ? ನಾನು ಎಂತ ಪ್ರಶ್ನೆ ಕೇಳ್ತಿದ್ದೀನಿ? ನೀನ್ ಪೂರ್ತಿ ದಿನ ಹೊರಗೆ ಇದ್ಯಾ, ಸುಸ್ತಾಗಿರ್ತೀಯ ಅಲ್ವಾ? ನೀನ್ ಏನಾದ್ರೂ ವಿಶ್ರಾಂತಿ ತಗೊಳ್ಳೋ ಹಾಗಿದ್ರೆ ಪರವಾಗಿಲ್ಲ, ನಾನು ನಾಳೆ ಬರ್ತೀನಿ ನಾಟ್ಯ ಕಲಿಯೋದಕ್ಕೆ. ಅಥವಾ ನಿನ್ನ ಕಲ್ಸೋದಕ್ಕೆ ಯಾವಾಗ ಮನ್ಸ್ ಬರುತ್ತೋ ಆಗ್ಲೇ ಕಲ್ಸು, ನಾನು ಕಾಯ್ತಾ ಇರ್ತೀನಿ. ನಾನ್ ನಿಮಗೆ ಯಾವುದೇ ಸುಳ್ಳು ಆಶ್ವಾಸನೆ ಕೊಡೋದಿಲ್ಲ ರಾಜ್ಕುಮಾರಿ, ಆದ್ರೆ ನಾನ್ ನಿಮಗೆ ಹೀಗ್ ಬೇಜಾರ್ ಮಾಡೋಕ್ಕೂ ಆಗೋದಿಲ್ಲ. ಇಲ್ಲ ರಾಜ್ಕುಮಾರಿ, ನೀವು ನಿಮ್ಮ ಪ್ರತಿಭೆ ಬಗ್ಗೆ, ನಿಮ್ಮ ಕೌಶಲ್ಯದ ಬಗ್ಗೆ, ನಾಟ್ಯದ ಬಗ್ಗೆ ನಿಮಗಿರೋ ಆಸಕ್ತಿನ ತಿಳಿಸ್ಕೊಟ್ಟಿದ್ದೀರಾ, ತುಂಬಾ ಸಂತೋಷ ಆಯ್ತು. ನಾನ್ ನಿಮಗೆ ನಾಟ್ಯ ಕಲಿಸ್ಕೊಡ್ತೀನಿ, ಅದು ಈಗ್ಲೇ ಈ ಕ್ಷಣದಲ್ಲೇ. ನಿಮ್ ಕೈಯನ್ನ ಮುಂದೆ ಚಾಚಿ ರಾಜ್ಕುಮಾರಿ. ಈ ದಾರ ಒಂದು ಗುರುತು, ನಾನು ನಿಮಗೆ ನನ್ನ ಸಂಪೂರ್ಣ ನಿಷ್ಠೆಯಿಂದ
ಹಾಗೆ ಮುಕ್ತವಾದ ಮನಸ್ಸಿನಿಂದ ನಿಮಗೆ ಕಲೆಯನ್ನ ಕಲಿಸ್ಕೊಡ್ತೇನೆ. ನಾನು ನಿಮ್ಮನ್ನ ಒಬ್ಬ ಶಿಷ್ಯಳಾಗಿ ಸ್ವೀಕರಿಸ್ತೇನೆ. ಹೇಗಿದ್ರು ನಿಮಗೆ ಮೊದ್ಲಿಂದಾನು ನಾಟ್ಯ ಮಾಡೋದು ಗೊತ್ತೇ ಇದೆ, ನೀವೇನ್ ಕಲಿಬೇಕು ಅಂತಿದ್ದೀರಾ? ಪ್ರಾರಂಭದಿಂದ ನಂಗೆ ನಾಟ್ಯದ ಅರ್ಥನೇ ಗೊತ್ತಿಲ್ಲ ಅನ್ನೋ ಹಾಗೆ. ಆಗ್ಲಿ, ನಾವೀಗ ಮೊದಲು ಮುದ್ರೆಗಳನ್ನ ಕಲಿಯೋಣ, ಆಗ್ಬಹುದಾ? ಆಗ್ಬಹುದು. ಪ್ರಾರಂಭ ಮಾಡೋಣ ರಾಜಕುಮಾರಿ. ಒಂದು, ಎರಡು, ಕೊನೆ ಆಗ್ಲೇಬಾರ್ದು ಅನ್ನಿಸ್ತಿದೆ. ನೀನ್ ನನ್ಗೆ ನಾಟ್ಯ ಕಲಿಸ್ತಾನೆ ಇರು, ನಾನ್ ಸುಮ್ನೆ ನಿನ್ ಹತ್ರ ಕಲಿತಿರ್ತೀನಿ. ನಿನ್ಗೇನಿದ್ರು ನಿನ್ನ ಧನುರ್ವಿದ್ಯಾಭ್ಯಾಸ ಅಷ್ಟೇ ಗೊತ್ತು, ಆದ್ರೆ ಗುರಿನ ಯಾರು ಇಡ್ತಾ ಇದಾರೆ? ಏನ್ ಹೇಳ್ಬೇಕು ಅಂತಿದ್ಯಾ? ಗುರಿನ ಯಾರು ಇಡ್ತಿದ್ದಾರೆ ಮತ್ತೆ ಎಲ್ಲಿ? ಅವನೇ ಶ್ರೀನಿವಾಸ, ರಾಜ್ಕುಮಾರಿ ಪದ್ಮಾವತಿ ಮೇಲೆ ಹಾಗೆ ಬಾಣ ಇನ್ನೇನ್ ಗುರಿ ಮುಟ್ತಾ ಇದೆ ಅಂತಾನು ಅನ್ನಿಸ್ತಾ ಇದೆ. ನಿಗೆ ಇಷ್ಟೊಂದು ಧೈರ್ಯನ? ನಾನು ಈ ಕ್ಷಣದಲ್ಲೇ ಇವನ್ ಪ್ರಾಣ ತೆಗಿತೇನೆ. ನಿಂತ್ಕೋ ವಾಸು. ವಾಸು, ನೀನ್ ಹೀಗೆಲ್ಲ ಮಾಡಿದ್ರೆ ಪದ್ಮಾವತಿ ನಿನ್ಗೆ ವಿರೋಧಿ ಆಗ್ತಾಳೆ, ವಿಷಯ ದೊಡ್ಡದಾಗ್ಬಹುದು. ಹಾಗಾದ್ರೆ ಏನ್ ಮಾಡ್ಲಿ? ಹೇಗ್ ಮಾಡ್ಬೇಕು ಅಂದ್ರೆ, ಹಾವು ಸಾಯ್ಬಾರ್ದು, ಕೋಲು ಮುರಿಬಾರ್ದು. ಅಂದ್ರೆ? ಅಂದ್ರೆ ಇಲ್ಲಿಂದ ಹೊರಡು, ಆಮೇಲೆ ಹೇಳ್ತೀನಿ. ಇಷ್ಟು ಕಲ್ತ್ರಿ ಅಲ್ವಾ? ಇವತ್ತಿಗೆ ಇಷ್ಟು ಸಾಕು ಅನ್ಸತ್ತೆ. ಇದಾದ್ಮೇಲೆ ನಾನು ನಿಮಗೆ ಯಾವಾಗ ನಾಟ್ಯ ಕಲಿಸ್ತೇನೋ ನಾನು ನಿಮಗೆ ಮೊದಲೇ ತಿಳಿಸಿರ್ತೀನಿ. ಇವತ್ತು ನೀವು ನನಗೋಸ್ಕರ ಕಾಯ್ಬೇಕಾಯ್ತು, ದಯವಿಟ್ಟು ಕ್ಷಮಿಸ್ಬಿಡಿ. ಇಲ್ಲ ಇಲ್ಲ, ನೀನು ನನ್ನ ಕ್ಷಮೆ ಕೇಳೋ ಅವಶ್ಯಕತೆ ಇಲ್ಲ. ನಾನಿಲ್ಲಿಗೆ ಪ್ರತಿದಿನ ಬರ್ತಾನೆ ಇರ್ತೀನಿ, ಶಿಷ್ಯಳು ತಾನೆ.
ಗುರುಗೋಸ್ಕರ ಕಾಯಿಲೆ ಬೇಕಲ್ವಾ? ಶ್ರೀನಿವಾಸ, ನನ್ನ ಕೈಗೆ ಕಟ್ಟಿರೋ ಈ ದಾರ ನನ್ನ ಪಾಲಿಗೆ ಬಹಳ ಅಮೂಲ್ಯವಾದ ಆಭರಣ. ನನ್ನ ಹೀಗೆ ನೋಡ್ತಾ ಇರಿ, ನೋಡ್ತಾನೆ ಇರಿ, ಸಂತೋಷ ಪಡ್ತಾ ಇರಿ. ನನ್ನ ನೋಡಿ ತುಂಬಾ ಆನಂದ ಪಡ್ತಿರ್ಬೇಕಲ್ವಾ? ನಾನು ಏನ್ ಮಾಡ್ಲಿ, ಎಲ್ಲ ರೀತಿಯಲ್ಲೂ ಪ್ರಯತ್ನ ಮಾಡಿದ್ದಾಯ್ತು. ನಿಮಗ್ ಗೊತ್ತಾ, ರಾಜಕುಮಾರಿ ಪದ್ಮಾವತಿ ಯಾವ ದಾರಿಯಲ್ಲಿ ಹೋಗ್ಬಾರ್ದಾಗಿತ್ತೋ ಅದೇ ದಾರಿಯಲ್ಲಿ ಹೋಗ್ತಾ ಇದ್ದಾರೆ. ಆದ್ರೆ ಅವ್ರ ಆಯ್ಕೆ ಖಂಡಿತ ಸರಿಯಲ್ಲ. ನಾನು ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಆದ್ರೆ ಅವ್ರ ಮನಸ್ಸು ಎಷ್ಟು ಒಳ್ಳೇದೋ ಗೊತ್ತಾ? ಅವ್ರ ಮನಸ್ಸಿಗೆ ಬೇಜಾರು ಮಾಡೋದಕ್ಕೆ ನನಗಂತೂ ಮನಸ್ಸೇ ಇಲ್ಲ. ಆದ್ರೆ ನಾನೇನಾದ್ರೂ ಮಾಡ್ಲೇಬೇಕು. ನೀವ್ ನನಗ್ ಸಹಾಯ ಮಾಡ್ತಿರೋ ಇಲ್ವೋ? ರಾಜಕುಮಾರಿ ಪದ್ಮಾವತಿಗೆ ನನ್ ಮೇಲೆ ಪ್ರೀತಿ ಹುಟ್ಟೋದಕ್ಕೂ ಮುಂಚೆ ಭಾರ್ಗವಿಗೆ ನನ್ ಮೇಲೆ ಪ್ರೀತಿ ಹುಟ್ಟೋದು ಮುಖ್ಯ. ಯಾವಾಗ ರಾಜಕುಮಾರಿ ಪದ್ಮಾವತಿಗೆ ಗೊತ್ತಾಗತ್ತೋ ನನಗೆ ಮುಂಚೆನೆ ಇನ್ನೊಬ್ಬರ ಜೊತೆ ಪ್ರೀತಿಯ ಸಂಬಂಧ ಇದೆ ಅಂತ, ಆಗ ಅವರಾಗೆ ದೂರ ಹೊರಟೋಗ್ತಾರೆ ಅಲ್ವಾ? ನಾಳೆ ಮಾಡೋದನ್ನ ಇವತ್ತೇ ಮಾಡು, ಇವತ್ತು ಮಾಡೋದನ್ನ ಈಗ್ಲೇ ಮಾಡು. ಹಾ, ಈಗ ನಾನು ಎಂಥ ಕೆಲಸ ಮಾಡಬೇಕು ಅಂದ್ರೆ ಭಾರ್ಗವಿ ನನ್ನ ಪ್ರೀತಿಯ ದಾರಿಗೆ ಬರಲೇಬೇಕು. ಅದು ಆದಷ್ಟು ಬೇಗ. ಭಾರ್ಗವಿಗೆ ಏನಾಗ್ತಿದೆ? ಭಾರ್ಗವಿ, ಏನಾಯ್ತಮ್ಮ? ನಿನ್ ಪಾದ ಯಾಕೆ ಕುಣಿತಾ ಇದೆ? ನಿದ್ದೆನಲ್ಲೂ ನಾಟ್ಯ ಮಾಡ್ತಿದ್ಯಾ? ಏನೇನೋ ಹೇಳ್ತಿರಲ್ಲಮ್ಮ, ನಿದ್ದೆಲ್ಲ ನನ್ ಪಾದ ಹೇಗ್ ಕುಣಿಯತ್ತೆ ಹೇಳಿ? ಪಾದ ಶರೀರ ಎಚ್ಚರವಾಗಿದ್ರಿಂದ ಅಲ್ಲ, ಮನಸ್ಸು ಎಚ್ಚರವಾಗಿದ್ರೆ ಕುಣಿಯತ್ತೆ ಭಾರ್ಗವಿ. ನನ್ನನ್ ಕಣ್ಣಾರೆ ನೋಡಿದೀನಿ, ನೀನ್ ಕಾಲ್ ಕುಣಿತಾ ಇತ್ತು. ನೀನ್ ಶ್ರೀನಿವಾಸ ಹತ್ರ ನಾಟ್ಯ ಕಲಿಯಲ್ಲ ಅಂತಿದ್ದೆ, ಆದ್ರೆ ಒಂದ್ಸಲ ನಾಟ್ಯ ನೋಡಿದಿಕ್ಕೆ ಇಷ್ಟು ಆಸಕ್ತಿ ಬಂದ್ಬಿಡ್ತಾ? ಅಮ್ಮ, ಮೊದ್ಲು ನನ್ ಗೆಳತಿಯರು, ಈಗ ನೀವು. ಆ ಶ್ರೀನಿವಾಸ ಇವತ್ ಎಷ್ಟು ನಡ್ಸಿದಾನೆ ಅಂದ್ರೆ ನನ್ ಕಾಲ್ ತುಂಬಾ ನೋವಾಗ್ತಿದೆ. ಆದ್ರೆ ನೀವು ಏನೇನೋ ಕಲ್ಪಿಸ್ಕೋತಿದ್ದೀರಾ. ನಿಮ್ಗೆ ಏನನ್ಸುತ್ತೆ, ನಿದ್ದೆಲ್ಲ ನನ್ ಕಾಲ್ ಕುಣಿಯುತ್ತೆ ಅಂತನಾ? ನೋಡಿ, ನನ್ಗೆ ಈಗ ತುಂಬಾ ನಿದ್ರೆ ಬರ್ತಿದೆ, ನೀವು ಹೋಗಿ ಮಲ್ಕೊಳ್ಳಿ. ಹೋಗಿ ಹೋಗಿ. ಇವತ್ತು ಕೇವಲ ಪಾದ ಕುಣಿತಾ ಇದೆ ಭಾರ್ಗವಿ, ಒಂದು ದಿನ ಖಂಡಿತವಾಗ್ಲೂ ಬರುತ್ತೆ ಅವತ್ತು ಮನಸ್ಸು ಕುಣಿಯತ್ತೆ. ಯಾವತ್ತು ನಿನ್ನ ಈ ಮನಸ್ಸು ಕುಣಿಯತ್ತೋ ಆಗ ನೀನ್ ಎಷ್ಟೇ ಪ್ರಯತ್ನ ಮಾಡು, ನಿನ್ನ ಮನಸ್ಸಿನೊಳಗೆ ಬಚ್ಚಿಟ್ಕೊಂಡಿರೋ ಈ ಭಾವನೆಗಳು, ನಿನ್ನ ಅಸ್ತಿತ್ವ, ನಿನ್ನ ಪ್ರೀತಿ ಖಂಡಿತವಾಗ್ಲೂ ಹೊರಗಡೆ ಬರುತ್ತೆ. ಮಳೆಯ ಹನಿ ಎಲೆ ಮೇಲೆ ಬೀಳತ್ತೆ, ಅದರ ಸಂಪರ್ಕದಲ್ಲಿ ಇರತ್ತೆ. ಎಲೆ ಆ ಹನಿಯನ್ನ ಹೀರ್ಕೊಳ್ಳೋಕ್ಕಾಗಲ್ಲ, ಕೊನೆಗೆ ಆ ಹನಿ ಜಾರಿ ಬಿದ್ದೋಗತ್ತೆ. ಇನ್ನೊಂದು ಕಡೆ ಮೋಡ ಮತ್ತು ಕ್ರೌಂಚ ಪಕ್ಷಿ, ಇದರ ಮಧ್ಯೆ ತುಂಬಾ ವ್ಯತ್ಯಾಸ ಇದೆ. ಮೋಡ ಆಕಾಶದಲ್ಲಿ, ಹಾಗೆ ಪಕ್ಷಿ ಭೂಮಿಯ ಮೇಲೆ. ಆದ್ರೆ ಯಾವಾಗ ಮೋಡ ಮಳೆಯನ್ನ ಸುರಿಸುತ್ತೋ ಈ ಪಕ್ಷಿ ಅದೇ ನೀರನ್ನ ಕುಡಿಯತ್ತೆ, ಇಲ್ದಿದ್ರೆ ಹಾಗೆ ಇದ್ಬಿಡತ್ತೆ. ಒಂದು ಕಡೆ ಮಳೆಯ ಹನಿ ಮತ್ತು ಎಲೆಯ ಸಂಬಂಧ ಬಹಳ ಹತ್ತಿರವಾದ್ದು, ಸಂಪರ್ಕದಲ್ಲೇ ಇರುವಂಥದ್ದು. ಇನ್ನೊಂದು ಕಡೆ ಮೋಡ ಮತ್ತು ಪಕ್ಷಿಯ ಸಂಬಂಧ, ಇವುಗಳ ನಡುವೆ ಅಜಗಜಾಂತರ ದೂರ ಇದೆ, ಆದರೂ ಕೂಡ
ಸಂಬಂಧ ಇದ್ದೇ ಇದೆ ಅಲ್ವಾ? ಇದರ ತಾತ್ಪರ್ಯ ಸರಳವಾದ್ದು. ಈ ಹತ್ತಿರ ಅನ್ನೋದು ದೂರ ಅನ್ನೋದು ನಿಮ್ಮ ಸಂಬಂಧಕ್ಕೆ ಯಾವ ಅರ್ಥನೂ ಕೊಡೋದಿಲ್ಲ. ಈ ಹತ್ತಿರ ದೂರ ಅನ್ನೋದು ಕೇವಲ ಮನಸ್ಸಿನಲ್ಲಿ ಮಾತ್ರ ಇರುತ್ತೆ. ಇದನ್ನ ನೀವು ಅನುಭವಿಸಿದಿರಾ? ನೀವು ಯಾರಿಂದಾನೋ ದೂರ ಇರ್ತೀರಾ ಅಂದ್ರೆ ಬಹಳನೇ ದೂರ. ಆಗ್ಲೂ ಆ ವ್ಯಕ್ತಿ ನಮ್ಮವರೇ ಅಂತ ಅನ್ಸತ್ತೆ. ಹಾಗೆ ನೀವು ಯಾರ ಜೊತೆ ಪ್ರತಿದಿನ ಕಳಿತಿರೋ, ಜೀವನವನ್ನ ಕಳಿತಿರೋ, ಬಹಳ ಹೆಚ್ಚು ಸಮಯ ಕಳಿತಿರೋ ಅವರು ಬೇರೆಯವರು ಅನ್ನಿಸ್ತಾರೆ, ನಮ್ಮವರಲ್ಲ ಅನ್ನೋ ಅನುಭವ ಆಗತ್ತೆ. ಇದು ಮನಸ್ಸಲ್ಲಿರೋ ಯೋಚನೆಗಳಷ್ಟೆ. ಅದಕ್ಕೆ ಆ ಯೋಚನೆಗಳನ್ನೆಲ್ಲ ಹಾಗೆ ಬಿಟ್ಬಿಡಿ, ಹಾಗೆ ನನ್ನ ಜೊತೆ ಪ್ರೀತಿಯಿಂದ ಹೇಳಿ ರಾಧೆ ರಾಧೆ. ಈ ಶ್ರೀನಿವಾಸ ಇನ್ನೂ ಬಂದಿಲ್ವಾ? ಎಲ್ಲಿರಬಹುದು? ಅರೆ ಶ್ರೀನಿವಾಸ, ನಿಮ್ಮಿಬ್ಬರನ್ನು ರಾಜ್ಕುಮಾರಿ ಒಂದು ಗುಪ್ತವಾದ ಸ್ಥಳಕ್ಕೆ ಬರೆದು ಕೇಳಿದ್ದಾರೆ. ಶ್ರೀ, ಈ ಜಾಗ ರಹಸ್ಯ ಅನ್ನಿಸ್ತಾ ಇಲ್ವಾ ನಿಂಗೆ? ಬನ್ನಿ ಬನ್ನಿ, ಇವತ್ತು ನಿಮ್ಮಿಬ್ಬರ ಜೀವನದ ಕೊನೆಯ ದಿನ.